ಹಲೋ ಆ್ಯಂಡ್ ವೆಲ್ಕಮ್ ಟು ಟ್ರೇಡಿಂಗ್ ವಿತ್ ಕ್ಯಾಂಡ್ಲಿಸ್ಟಿಕ್ ಚಾರ್ಟ್ ಕೋರ್ಸ್ ನಾನು ರಶ್ಮಿತ್ ಈ ವಿಡಿಯೋದಲ್ಲಿ ಇನ್ನಷ್ಟು ರಿವರ್ಸಲ್ ಪ್ಯಾಟರ್ನ್ಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ಇರುವಂಥ ರಿವರ್ಸಲ್ ಪ್ಯಾಟರ್ನ್ ಬ್ಯಾರಿಷ್ ಆಂಗುಲ್ ಫಿಂಗ್ ಪ್ಯಾಟರ್ನ್ ಅಂತ ಸೊ ಇದು ಬ್ಯಾರಿಷ್ ಪ್ಯಾಟರ್ನ್ ಅಂತ ಹೇಳಿದರೆ ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಪಾಸಿಟಿವ್ ಇದ್ದ ಟ್ರೆಂಡ್ ನೆಗೆಟಿವ್ಗೆ ಟರ್ನ್ ಆಗುತ್ತೆ ಅಥವಾ ಅಪ್ ಇದ್ದದ್ದು ಡೌನ್ ಟ್ರೆಂಡ್ಗೆ ಟರ್ನ್ ಆಗುತ್ತೆ ಅಂತ ನಾವು ಹೇಳಬಹುದು ಇದು ಟೂ ಕ್ಯಾಂಡಲ್ ಪ್ಯಾಟರ್ನ್ ನಾವು ಹಿಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೆಲ್ಲ ಸಿಂಗಲ್ ಕ್ಯಾಂಡಲ್ ಪ್ಯಾಟರ್ನ್ ಸೊ ಈ ಪ್ಯಾಟರ್ನ್ ಅವನ್ನ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಮಿನಿಮಮ್ ಎರಡು ಕ್ಯಾಂಡಲ್ಗಳು ಬೇಕಾಗುತ್ತೆ ಸೊ ಫಸ್ಟ್ ಕ್ಯಾಂಡಲ್ ಹ್ಯಾಸ್ ಎನ್ ಓಪನ್ ರಿಯಲ್ ಬಾಡಿ ಇನ್ ವಿತ್ ಬುಲ್ ಟ್ರೆಂಡ್ ಅಂತ ಅಂತ ಹೇಳಿದ್ರೆ ಇದು ಅಪ್ ಟ್ರೆಂಡ್ ಅಲ್ಲಿ ಅಥವಾ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಕ್ರಿಯೇಟ್ ಆಗೋದ್ರಿಂದ ಇದಕ್ಕಿಂತ ಫಸ್ಟ್ ಕ್ಯಾಂಡ್ಲ್ ಗ್ರೀನ್ ಕ್ಯಾಂಡ್ಲ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ಯಾಂಡ್ಲ್ ಹ್ಯಾಸ್ ಎ ಫಿಲ್ಡ್ ರಿಯಲ್ ಬಾಡಿ ನೆಕ್ಸ್ಟ್ ದಿನ ಏನಾಗುತ್ತೆ ಪ್ರೈಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುತ್ತೆ ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಸೊ ಆಗೋದಿಲ್ಲ ಪುನಃ ಕೆಳಗೆ ಬರುತ್ತೆ ನೆಕ್ಸ್ಟ್ ಪ್ರೀವಿಯಸ್ ಡೇ ಕ್ಯಾಂಡ್ಲನ್ನು ಕಂಪ್ಲೀಟಾಗಿ ಎಂಗಲ್ಫ್ ಮಾಡುತ್ತೆ ಸೊ ಅದಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ ಸೊ ಈ ಕ್ಯಾಂಡ್ ಈ ದಿನ ಏನಾಗುತ್ತೆ ಪ್ರೀವಿಯಸ್ ಡೇ ಕ್ಯಾಂಡಲನ್ನು ಕಂಪ್ಲೀಟಾಗಿ ಇದು ಕವರ್ ಮಾಡಿರುತ್ತೆ ಸೊ ಇಲ್ಲಿ ಶ್ಯಾಡೋ ಏನಿದೆ ಯಾವ ರೀತಿ ಇರುತ್ತೆ ಅನ್ನೋದು ಮ್ಯಾಟ್ರ್ ಆಗೋಲ್ಲ ಇದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗಿರುವಂಥ ಕ್ಯಾಂಡ್ಲ್ ಸೊ ಎರಡು ಕ್ಯಾಂಡ್ಲ್ ಇರುತ್ತೆ ಒಂದು ಚಿಕ್ಕದಾದ ಗ್ರೀನ್ ಕ್ಯಾಂಡ್ಲ್ ಅದರ ನೆಕ್ಸ್ಟ್ ಡೇ ರೆಡ್ ಕ್ಯಾಂಡ್ಲ್ ಇರಬೇಕು ಅಥವಾ ಬ್ಲ್ಯಾಕ್ ಕ್ಯಾಂಡ್ಲ್ ಇರಬೇಕು ಆ ಕ್ಯಾಂಡ್ಲ್ ಹಿಂದಿನ ಕ್ಯಾಂಡ್ಲನ್ನು ಕಂಪ್ಲೀಟಾಗಿ ಕವರ್ ಮಾಡಬೇಕು ಸೊ ನೀವು ಇಲ್ಲಿ ನೋಡ್ಬೋ ಒಂದು ಚಾರ್ಟನ್ನು ಸ್ಟಾಕ್ ಕ್ಲೀನಾಗಿ ಒಂದು ಅಪ್ ಟ್ರೆಂಡಲ್ಲಿತ್ತು ಒಂದು ಈ ಲೆವೆಲಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಡೇ ತುಂಬ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದರೆ ಹಿಂದಿನ ದಿನ ಕ್ಲೋಸಿಂಗ್ಗಿಂತ ತುಂಬ ಜಾಸ್ತಿ ಪ್ರೈಸಲ್ಲಿ ಸ್ಟಾಕ್ ಓಪನ್ ಆಗುತ್ತೆ ಬಟ್ ಮೇಲ್ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಮೇಲೆ ಹೋಗ್ಲಿಕ್ಕಾಗಲ್ಲ ಸೆಲ್ಲರ್ಗಳು ಪ್ರೈಸನ್ನು ಕೆಳಗಡೆ ಪುಷ್ ಮಾಡ್ತಾರೆ ತುಂಬ ಕೆಳಗಡೆ ಪುಷ್ ಮಾಡಿ ಆ ದಿನದ ಹಿಂದಿನ ದಿನದ ಕ್ಯಾಂಡಲನ್ನು ಕಂಪ್ಲೀಟ್ ಆಗಿ ಈ ದಿನದ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಕವರ್ ಮಾಡುತ್ತೆ ಸೊ ಹೀಗೆ ಕವರ್ ಮಾಡಿದಾಗ ಇದನ್ನು ನಾವು ಬ್ಯಾರಿಷ್ ಎಂಗುಲ್ಫಿಂಗ್ ಪ್ಯಾಟರ್ನ್ ಅಂತ ಕರಿತೀವಿ ಸೊ ನಾವು ನೆಕ್ಸ್ಟ್ ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಡೇನೂ ಅಷ್ಟೇ ಬ್ಯಾರಿಷ್ಗಳೇ ಕಂಟ್ರೋಲನ್ನು ತಗೊಂಡಿದ್ದರು ಸೆಲ್ಲರ್ಗಳೇ ಪ್ರೈಸನ್ನು ಕಂಟ್ರೋಲಿಗೆ ತಗೊಂಡಿದ್ರು ಸೊ ನೆಕ್ಸ್ಟ್ ಡೇನೂ ಕೂಡ ಪ್ರೈಸ್ ಕೆಳಗಡೆ ಪುಷ್ ಆಗುತ್ತೆ ಸೊ ಇದು ಬ್ಯಾರಿಷ್ ಇಂಡಿಕೇಷನನ್ನು ಕೊಡುತ್ತೆ ಸೊ ನಾವೇನಾದರೂ ಆ ಸ್ಟಾಕಲ್ಲಿ ಬೈಯಿಂಗ್ ಪೊಸಿಷನನ್ನು ಹೊಂದಿದರೆ ಅಲ್ಲಿ ನಾವು ಎಕ್ಸಿಟನ್ನು ಮಾಡ್ಬೋದು ನೀವೇನಾದರೂ ಟ್ರೇಡರ್ಗಳಾಗಿದ್ದರೆ ಫ್ಯೂಚರ್ಸಲ್ಲಿ ಅದನ್ನು ಶಾರ್ಟ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ಬೋದು ಸೊ ಅದೇ ಚಾರ್ಟನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೀವು ಇಲ್ಲಿ ಒಂದು ಬ್ಯಾರೀಶ್ ಅಂಗಲ್ಫಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಸೊ ಇದರ ಸೈಕಾಲಜಿ ಅಷ್ಟೇ ಸ್ಟಾಕ್ ಮೇಲೆ ಹೋಗ್ತಾ ಇರುತ್ತೆ ಆ ದಿನ ಕೂಡ ಮೇಲೆ ಹೋಗಬೇಕು ಅಂತ ಗ್ಯಾಪ್ ಅಪ್ಪಲ್ಲಿ ಪ್ರೈಸ್ ಓಪನ್ ಆಗುತ್ತೆ ಬಟ್ ಆ ದಿನ ಸೆಲ್ಲರ್ಗಳು ಕಂಟ್ರೋಲನ್ನು ತಗೊಂಡು ಪ್ರೈಸನ್ನು ಕೆಳಗೆ ಪುಷ್ ಮಾಡ್ತಾರೆ ಸೊ ಇದು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಾ ಇತ್ತು ಒಂದು ದಿನ ದೊಡ್ಡ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಸೆಲ್ಲರ್ಗಳು ತುಂಬ ಹೆವಿ ಇದ್ದಾರೆ ಹೆವಿ ಸೆಲ್ಲಿಂಗನ್ನು ಮಾಡ್ತಾ ಇದ್ದಾರೆ ಅಂತ ಇದು ಸಜೆಸ್ಟ್ ಮಾಡುತ್ತೆ ಸೊ ನಾವು ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಿದಾಗಲೂ ಅಲ್ಲಿ ಸಹ ಅಷ್ಟೇ ಸೆಲ್ಲರ್ಗಳು ಕಂಟ್ರೋಲನ್ನು ತಗೊಳ್ತಾರೆ ಸೊ ಇದು ಒಂದು ಬೇರೆಶ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಸೊ ಇಲ್ಲಿಯೂ ಅಷ್ಟೇ ನಾವು ಮಲ್ಟಿಪಲ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಲೆವೆಲ್ ಏನಿದೆ ಬ್ಯಾರಿಷ್ ಶಂಗಲ್ ಪಂಕ್ ಪ್ಯಾಟರ್ನ್ ಕ್ರಿಯೇಟ್ ಆದ ಲೆವೆಲ್ ಪ್ರೀವಿಯಸ್ ರೆಸಿಸ್ಟೆನ್ಸ್ ಆಗಿತ್ತು ಆ ಲೆವೆಲನ್ನು ಸ್ಟಾಕ್ಗೆ ಕ್ರಾಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದೇ ರೀತಿ ನಾವು ಬೇರೆ ಇಂಡಿಕೇಟರ್ ಸಹಾಯವನ್ನು ತಗೊಂಡ್ರೆ ಸ್ಟೊಕ್ಯಾಸ್ಟಿಕ್ಕನ್ನು ತಗೊಂಡ್ರೆ ಅದು ಕೂಡ ಓವರ್ ಬಾಟ್ ಝೋನಿಂದ ಒಂದು ಸೆಲ್ ಸಿಗ್ನಲನ್ನು ಕೊಟ್ಟಿದೆ ಅದೇ ರೀತಿ ಎಮ್ ಎ ಸಿ ಡಿ ಕೂಡ ಮ್ಯಾಗ್ಡಿ ಕೂಡ ಆ ಲೆವೆಲಲ್ಲಿ ಒಂದು ಸೆಲ್ ಸಿಗ್ನಲನ್ನು ಕೊಟ್ಟಿದೆ ಸೊ ಈ ಸ್ಟೊಕ್ಯಾಸ್ಟಿಕ್ ಮತ್ತು ಮ್ಯಾಕ್ಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ವೀಡಿಯೋಗಳಿದೆ ಆ ಕಂಪ್ಲೀಟ್ ಡೀಟೇಲ್ಸ್ ಇದೆ ಅದನ್ನು ನೀವು ಅಲ್ಲಿ ನೋಡ್ಕೊಳ್ಬೋದು ಅದರ ಬಗ್ಗೆ ಈಗ ನಾವು ಇಂಡಿಕೇಟ್ರನ್ನ ಸಹಾಯವನ್ನು ತಗೊಳ್ಬೋದು ಅದೇ ರೀತಿ ವಾಲ್ಯೂಮನ್ನು ಇಲ್ಲಿ ನಾವು ಗಮನಿಸಿದಾಗ ನಾರ್ಮಲ್ ವಾಲ್ಯೂಮ್ಗಿಂತ ಜಾಸ್ತಿ ವಾಲ್ಯೂಮಲ್ಲಿ ಹೆವಿ ಸೆಲ್ಲಿಂಗ್ ಆಗಿದೆ ಸೊ ಇದು ಕನ್ಫರ್ಮೇಷನನ್ನು ಮಾಡುತ್ತೆ ಸೊ ನಾವು ಈ ಪಾಯಿಂಟನ್ನು ಈ ಪಾಯಿಂಟ್ಗಿಂತ ಕೆಳಗಡೆ ಸ್ಟ ನೆಕ್ಸ್ಟ್ ಡೇ ಕ್ಲೋಸ್ ಆಯಿತು ಅಂತ ಹೇಳಿದರೆ ನಾವು ಅಲ್ಲಿ ಸೆಲ್ಲಿಂಗನ್ನು ಮಾಡ್ಬೋದು ಸೊ ಈ ಲೆವೆಲನ್ನು ಸ್ಟಾಪ್ ಲಾಸ್ ಆಗಿಟ್ಕೊಂಡು ನೆಕ್ಸ್ಟ್ ಪಾಸಿಬಲ್ ಸಪೋರ್ಟ್ ಸಪೋರ್ಟ್ವನ್ನು ಸಪೋರ್ಟ್ ಝೋನ್ ಅಥವಾ ಸಪೋರ್ಟ್ ಲೆವೆಲನ್ನು ನಮ್ಮ ಟಾರ್ಗೆಟಾಗಿ ಇಟ್ಕೊಳ್ಬೋದು ಇಲ್ಲಿ ನಮ್ಮ ಪಾಸಿಬಲ್ ಸಪೋರ್ಟ್ ಫಸ್ಟ್ ಇದ್ದದ್ದು ಈ ಲೆವೆಲ್ ಆ ಲೆವೆಲನ್ನು ಟಚ್ ಆಗಿ ಮತ್ತೆ ಕೂಡ ಕೆಳಗೆ ಹೋಗಿದೆ ಸೊ ಈ ಲೆವೆಲಲ್ಲಿ ನಾವು ಅದನ್ನು ಸೇಲ್ ಮಾಡಿದ್ದು ಇಲ್ಲಿ ಕನ್ಫರ್ಮೇಷನ್ ನಮಗೆ ಸಿಕ್ತು ಇಲ್ಲಿಂದ ಸೇಲ್ ಮಾಡಿದ್ರು ಅಂತ ಅಂದರೂ ಸಹ ನಮಗೆ ಒನ್ ಇಷ್ಟು ಒನ್ ಟಾರ್ಗೆಟ್ ಇಲ್ಲಿ ಸಿಕ್ಕಿದೆ ಸೊ ಇದೊಂದು ಬ್ಯಾರಿಶ್ ಆಂಗುಲ್ ಫಿಂಗ್ ಪ್ಯಾಟರ್ನ್ ಬ್ಯಾರಿಶ್ ರಿವರ್ಸಲನ್ನು ಕೊಡತ್ತೆ ನೆಕ್ಸ್ಟ್ ಇದರ ಇನ್ನೊಂದು ಪ್ಯಾಟರ್ನ್ ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ ಬುಲ್ಲಿಶ್ ಆಂಗಲ್ ಪಿಂಗ್ ಪ್ಯಾಟರ್ನ್ ಅಂತ ಆ ಬ್ಯಾರಿಶ್ ಆಂಗಲ್ ಪಿಂಗ್ ಪ್ಯಾಟರ್ನ್ ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ ಇದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುತ್ತೆ ಇದು ಸಹ ಎರಡು ಕ್ಯಾಂಡ್ಲ್ನ ಪ್ಯಾಟರ್ನ್ ಇಲ್ಲಿ ಫಸ್ಟ್ ಕ್ಯಾಂಡ್ಲ್ ರೆಡ್ ಇರುತ್ತೆ ನೆಕ್ಸ್ಟ್ ಗ್ರೀನ್ ಕ್ಯಾಂಡ್ಲ್ ಆಗುತ್ತೆ ಹಿಂದಿನ ಕ್ಯಾಂಡ್ಲನ್ನು ಕಂಪ್ಲೀಟಾಗಿ ಆ ಗ್ರೀನ್ ಕ್ಯಾಂಡ್ಲ್ ಕವರ್ ಮಾಡಿಕೊಂಡಿರುತ್ತೆ ಅದೇ ಇಲ್ಲಿ ಶಾಡೋಗಳು ಇಂಪಾರ್ಟೆಂಟ್ ಆಗಲ್ಲ ಫಸ್ಟ್ ಕ್ಯಾಂಡ್ಲ್ ರೆಡ್ ಇರಬೇಕು ನೆಕ್ಸ್ಟ್ ಕ್ಯಾಂಡ್ಲ್ ಗ್ರೀನ್ ಇರಬೇಕಾಗತ್ತೆ ಸೊ ಇದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುವಂಥ ಪ್ಯಾಟರ್ನ್ ನೀವು ಇಲ್ಲಿ ನೋಡಬಹುದು ಸ್ಟಾಕ್ನ ಪ್ರೈಸ್ ಕಂಪ್ಲೀಟ್ ಆಗಿ ದಿನದಿಂದ ದಿನಕ್ಕೆ ಕೆಳಗೆ ಬರ್ತಾ ಇತ್ತು ಆ ದಿನ ಏನಾಗುತ್ತೆ ಸ್ಟಾಕ್ನ ಪ್ರೈಸ್ ಕೆಳಗಡೆ ಓಪನ್ ಆಗುತ್ತೆ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಸೆಲ್ಲರ್ಗಳು ಪ್ರೈಸನ್ನು ಕೆಳಗಡೆ ಪುಷ್ ಮಾಡ್ತಾರೆ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಸೊ ಗ್ಯಾಪ್ ಡೌನಲ್ಲಿ ಓಪನ್ ಆದ ಪ್ರೈಸ್ ಮತ್ತೆ ಕೆಳಗೆ ಹೋಗಲಿಕ್ಕೆ ಕೆಳಗಡೆ ಅಲ್ಲಿ ಸಸ್ಟೈನ್ ಆಗಲಿಕ್ಕೆ ಫೇಲ್ ಆಗುತ್ತೆ ಆ ಪ್ರೈಸ್ ಏನಿದೆ ಅದು ಗಳನ್ನು ಅಟ್ರಾಕ್ಟ್ ಮಾಡುತ್ತೆ ಬೈಯರ್ಗಳೇನು ಮಾಡ್ತಾರೆ ಅಲ್ಲಿ ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಬೈಯಿಂಗನ್ನು ಬೈಯರ್ಗಳು ಸ್ಟಾರ್ಟ್ ಮಾಡಿದಾಗ ಪ್ರೈಸ್ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಎಲ್ಲಿವರೆಗೆ ಪ್ರೈಸ್ ಅನ್ನ ಮೇಲೆ ಪುಷ್ ಮಾಡ್ತಾರೆ ಅಂತ ಹೇಳಿದ್ರೆ ಹಿಂದಿನ ದಿನದ ಓಪನ್ಗಿಂತ ಮೇಲೆ ಪುಷ್ ಮಾಡ್ತಾರೆ ಸೊ ಹಾಗಾಗಿ ಆ ಗ್ರೀನ್ ಕ್ಯಾಂಡ್ ಏನಿದೆ ಹಿಂದಿನ ದಿನದ ರೆಡ್ ಕ್ಯಾಂಡ್ಲನ್ನು ಕಂಪ್ಲೀಟ್ ಆಗಿ ಕವರ್ ಮಾಡುತ್ತೆ ಸೊ ಕವರ್ ಮಾಡಿ ನಾವು ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಷನ್ಗೂ ಓಪನ್ ವೆಯ್ಟ್ ಮಾಡಬೇಕಾಗತ್ತೆ ಸೊ ಅದು ಕೂಡ ಅಲ್ಲಿ ಸಹ ಬೈಯರ್ಗಳು ಕಂಟ್ರೋಲ್ ಇರೋದನ್ನು ನಮಗೆ ಸಜೆಸ್ಟ್ ಮಾಡುತ್ತೆ ಸೊ ಇದು ರಿವರ್ಸಲ್ ಕ್ಯಾಂಡ್ಲ್ ಆಗಿರೋದ್ರಿಂದ ಆಗಲೇ ಹೇಳಿದೆ ಇದು ಬುಲ್ಲಿಶ್ ರಿವರ್ಸಲ್ ಕ್ಯಾಂಡಲ್ ಆಗಿರೋದ್ರಿಂದ ಅದರ ಈ ಕ್ಯಾಂಡ್ಲ್ ಕ್ರಿಯೇಟ್ ಆಗಲಿಕ್ಕಿಂತ ಹಿಂದಿನ ಪ್ರೈಸ್ ಆ್ಯಕ್ಷನ್ಗಳು ನೆಗೆಟಿವ್ ಇರಬೇಕಾಗತ್ತೆ ಬ್ಯಾರಿಷ್ ಪ್ರೈಸ್ ಆ್ಯಕ್ಷನ್ ಬಂದಿರಬೇಕಾಗತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಪ್ರೈಸ್ ಡೌನ್ ಬರ್ತಾ ಇದೆ ಸೊ ಇಲ್ಲಿ ಡೌನ್ ಬರ್ತಾ ಇರೋ ಸಂದರ್ಭದಲ್ಲಿ ಈ ಪ್ಯಾಟರ್ನ್ ಕ್ರಿಯೇಟ್ ಆದರೆ ಅದು ಬುಲಿಷ್ ಪ್ಯಾಟರ್ನ್ ಆಗುತ್ತೆ ಸೊ ಈ ರಿವರ್ಸಲ್ ಪ್ಯಾಟರ್ನ್ಗಳು ವರ್ಕ್ ಆಗಬೇಕಾದ್ರೆ ಈ ಪ್ಯಾಟರ್ನ್ಗಿಂತ ಹಿಂದೆ ಒಂದು ಟ್ರೆಂಡ್ ಇರಬೇಕಾಗತ್ತೆ ಸೊ ಏನೂ ಟ್ರೆಂಡ್ ಇಲ್ಲದಿದ್ದ ಸಂದರ್ಭದಲ್ಲಿ ಈ ಪ್ಯಾಟರ್ನ್ಗಳು ಕ್ರಿಯೇಟ್ ಆದರೆ ಅಂದರೆ ಸಪೋಸ್ ಸೈಡ್ ವೇಸ್ ಟ್ರೆಂಡಲ್ಲಿತ್ತು ಒಂದೇ ಝೋನಲ್ಲಿ ಸ್ಟಾಕ್ ಇತ್ತು ಒಂದೇ ಲೆವೆಲಲ್ಲಿ ಸ್ಟ್ರೈಟ್ ಲೈನಲ್ಲಿ ಇತ್ತು ಯಾವುದೇ ಟ್ರೆಂಡಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಆ ಟೈಮಲ್ಲಿ ಇದು ಈ ಪ್ಯಾಟರ್ನ್ಗಳು ವರ್ಕ್ ಆಗೋಲ್ಲ ಸೊ ಇದೇ ಚಾರ್ಟನ್ನು ನೋಡ್ತಾ ಇದ್ದೀವಿ ನಾವು ಪ್ರೈಸ್ ಡೌನ್ ಬಂತು ನೆಕ್ಸ್ಟ್ ಒಂದು ಬುಲ್ಲಿಶ್ ಆ್ಯಂಗಲ್ ಫಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಯಿತು ನಾವು ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಿದಾಗ ಅದೇ ರೀತಿ ಬೇರೆ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿದಾಗ ನೆಕ್ಸ್ಟ್ ಡೇ ಕೂಡ ಗ್ರೀನ್ ಕ್ಯಾಂಡ್ಲಲ್ಲಿ ಈ ಹೈಕಿಂತ ಮೇಲೆ ಸ್ಟಾಕ್ ಕ್ಲೋಸ್ ಆಗುತ್ತೆ ಅದೇ ರೀತಿ ಇಲ್ಲಿ ವಾಲ್ಯೂಮನ್ನು ಕನ್ಫರ್ಮೇಷನ್ ತೊಗೊಂಡು ಸಹ ಹೈ ವ್ಯಾಲ್ಯೂಮ್ ಇರುತ್ತೆ ಸೊ ಹೈ ಹೈ ವ್ಯಾಲ್ಯೂಮ್ ಇದೆ ಅಂತ ಹೇಳಿದರೆ ಅಲ್ಲಿ ತುಂಬ ಜನ ಜಾಸ್ತಿ ಪಾರ್ಟಿಸ್ಪೆಂಟ್ ಪಾರ್ಟಿಸ್ ಟ್ರೇಡಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಅರ್ಥ ಸೊ ಜಾಸ್ತಿ ಟ್ರೇಡಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಪ್ರೈಸ್ ಮೇಲೆ ಹೋಗಿದೆ ಸೊ ಬಯರ್ಸ್ಗಳು ಅಲ್ಲಿ ಕಂಟ್ರೋಲನ್ನು ಹೊಂದಿದ್ದಾರೆ ಅಂತ ಅರ್ಥ ಸೊ ಅದೇ ರೀತಿ ನಾವು ಸ್ಟೊಕ್ಯಾಸ್ಟಿಕ್ ಇಂಡಿಕೇಟರ್ ಕನ್ಫಮೇಷನನ್ನು ತಗೊಂಡು ಸಹ ಇದು ಓವರ್ ಸೋಲ್ಡ್ ಝೋನಿಂದ ಒಂದು ಬೈ ಸಿಗ್ನಲನ್ನು ಕೊಟ್ಟಿದೆ ಸೊ ಹೀಗಿರುವಾಗ ಈ ಕ್ಯಾಂಡ್ಲ್ ಕ್ಲೋಸಲ್ಲಿ ನಾವು ಇದನ್ನು ಬೈ ಮಾಡ್ಬೋದು ಸ್ಟಾಕನ್ನು ಈ ಲೆವೆಲಲ್ಲಿ ನಮ್ಮ ಈ ಕ್ಯಾಂಡಲ್ನ ಲೋ ಲೆವೆಲಲ್ಲಿ ನಾವು ಸ್ವಲ್ಪ ಕೆಳಗಡೆ ಸ್ಟಾಪ್ ಲಾಸ್ ಆಗಿ ಇಟ್ಕೊಳ್ಬೋದು ಸೊ ನೆಕ್ಸ್ಟ್ ಪಾಸಿಬಲ್ ಟಾರ್ಗೆಟ್ ಯಾವುದಾಗುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ಇರುವಂಥ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಅಥವಾ ಸ್ವಿಂಗ್ ಹೈಯನ್ನು ನಾವು ಪಾಸಿಬಲ್ ಟಾರ್ಗೆಟ್ ಆಗಿ ತಗೊಳ್ಬೋದು ಇಲ್ಲಿ ಇರುವಂಥದ್ದು ಇಮಿಡಿಯೇಟ್ ಸ್ವಿಂಗ್ ಹೈ ರೆಸಿಸ್ಟೆನ್ಸ್ ಪಾಯಿಂಟ್ ಇದು ಇದನ್ನು ಕಂಪ್ಲೀಟಾಗಿ ಟಾರ್ಗೆಟನ್ನು ಅಚೀವ್ ಮಾಡಿದೆ ಆ ಪಾಯಿಂಟನ್ನು ಸಹ ಬ್ರೇಕೌಟ್ ಮಾಡಿ ಸಹ ಇಲ್ಲಿ ಮೇಲೆ ಹೋಗಿದೆ ಸೊ ಈ ರೀತಿ ಮಲ್ಟಿಪಲ್ ಕನ್ಫರ್ಮೇಷನನ್ನು ತಗೊಂಡು ಈ ಪ್ಯಾಟ್ರನ್ಗಳನ್ನು ನಾವು ಕ್ರಿ ಟ್ರೇಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಒಂದು ಆ್ಯಂಗಲ್ ಫಿಂಗ್ ಪ್ಯಾಟ್ರನನ್ನು ಕ ಕ್ಲೀನಾಗಿ ನೋಡ್ಬೋದು ಬಟ್ ಈ ಪ್ಯಾಟ್ರನ್ ಇಲ್ಲಿ ವರ್ಕ್ ಆಗಲಿಲ್ಲ ನೀವು ನಾನು ಆಗಲೇ ಹೇಳಿದಾಗೆ ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಿದಾಗ ಇಲ್ಲಿ ನೀವು ಗ್ರೀನ್ ವಾಲ್ಯೂಮನ್ನು ನೋಡ್ಬೋದು ಅದೇ ರೀತಿ ಇಲ್ಲಿ ಒಂದು ಬೈ ಪ ಸಿಗ್ನಲನ್ನು ನೋಡ್ಬೋದು ಬಟ್ ಇಲ್ಲಿ ಪ್ರೈಸ್ ಆ್ಯಕ್ಷನ್ ನೀವು ನೆಕ್ಸ್ಟ್ ಡೇ ನೋಡಿದಾಗ ಡೋಜಿಗಳು ಕ್ರಿಯೇಟ್ ಆಗ್ತಾ ಹೋಗಿದೆ ಅಪ್ಪರ್ ಸೈಡಲ್ಲಿ ಏನಿದೆ ಸೆಲ್ಲಿಂಗ್ ಪ್ರೆಷರ್ ಬರ್ತಾ ಇದೆ ಸೊ ಈ ಲೆವೆಲ್ಗಿಂತ ಮೇಲೆ ಕಂಪ್ಲೀಟಾಗಿ ಕ್ಲೋಸ್ ಆಗಲಿಕ್ಕೆ ಈ ಕ್ಯಾಂಡಲ್ಗಳು ಫೇಲ್ ಆಗಿದೆ ಸೊ ಇಲ್ಲಿ ಎರಡು ಡೋಜಿ ಕ್ರಿಯೇಟ್ ಆಯಿತು ಪುನಃ ಕೆಳಗಡೆ ಪ್ರೈಸ್ ಪುಷ್ ಆಗುತ್ತೆ ಸೊ ಇಲ್ಲಿ ಕನ್ಸಾಲ್ಟೇಟ್ ಮಾಡ್ತಾ ಇರುತ್ತೆ ಇದೊಂದು ಗ್ರೀನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ ಸೊ ಆಗ ಇಲ್ಲಿ ಸಹ ಈ ಲೆವೆಲಲ್ಲಿ ಸಹ ನಮ್ಮ ಸ್ಟೊಕ್ಯಾಸಿಟಿಕ್ ಏನು ಕೊಡುತ್ತೆ ಇದು ಓವರ್ ಬೌಟ್ ಕಂಡೀಷನನ್ನು ಕೊಡುತ್ತೆ ಸೊ ಇದೊಂದು ಐಡಿಯಲ್ ಸಿಚುವೇಶನ್ ಅಲ್ಲ ಅಂತ ಹೇಳ್ಬೋದು ಸೊ ನೀವು ಹೆಚ್ಚು ಇಂಪಾರ್ಟೆಂಟ್ ಪ್ರೈಸ್ ಆ್ಯಕ್ಷನ್ಗೆ ಕೊಡಬೇಕಾಗತ್ತೆ ಸೊ ಇಲ್ಲಿ ಪ್ರೈಸ್ ಆ್ಯಕ್ಷನನ್ನು ನೀವು ನೋಡಿದಾಗ ಇಲ್ಲಿ ವಿಕ್ಗಳು ಕ್ರಿಯೇಟ್ ಆಗುತ್ತೆ ಮೇಲೆ ಹೋಗಲಿಕ್ಕೆ ಇನಫ್ ಬೈಯಿಂಗ್ ಪವರ್ ಇಲ್ಲ ಅಂತ ಇಲ್ಲಿ ಈ ಝೋನಲ್ಲಿ ನಮಗೆ ಹೇಳುತ್ತೆ ಬಟ್ ಅದೇ ರೀತಿ ಇಲ್ಲಿ ನೀವು ನೋಡಿದರೆ ಇಲ್ಲಿ ಒಂದು ಆ್ಯಂಗಲ್ ಫಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಡೇ ನೀವು ಪ್ರೈಝ್ ಆ್ಯಕ್ಷನನ್ನು ನೋಡಿದರೆ ತುಂಬ ಅಪ್ಪಲ್ಲಿ ಓಪನ್ ಆಗುತ್ತೆ ಸೊ ಇದು ಏನು ಸಜೆಸ್ಟ್ ಮಾಡುತ್ತೆ ಬೈಯರ್ಗಳಿಗೆ ಇರುವ ಕಂಟ್ರೋಲ್ ಅಥವಾ ಬೈಯರ್ ಎಷ್ಟು ಅಗ್ರೆಸಿವ್ ಆಗಿದ್ದಾನೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ ಸೊ ಈ ರೀತಿ ಕ್ಲೀನಾಗಿ ಕ್ಯಾಂಡಲ್ಗಳು ಅಪ್ಪರ್ ಸೈಡಲ್ಲಿ ಕ್ಲೋಸ್ ಆಗ್ತಾ ಹೋದಾಗ ನಾವಲ್ಲಿ ಬೈಯಿಂಗ್ ಪೊಸಿಷನನ್ನು ಇನಿಷಿಯೇಟ್ ಮಾಡ್ಬೋದು ಸೊ ನಾನು ಆಗಲೇ ಹೇಳಿದಾಗೆ ಈ ಪ್ಯಾಟರ್ನ್ಗಳು ಎಲ್ಲ ಕಂಡೀಷನಲ್ಲಿಯೂ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ವರ್ಕ್ ಆಗುವಂಥ ಸಂದರ್ಭದಲ್ಲಿ ನಾವು ಮಲ್ಟಿಪಲ್ ಕನ್ಫರ್ಮೇಷನನ್ನು ತಗೊಂಡಾಗ ಎಲ್ಲಿ ಜಾಸ್ತಿ ಪಾ ಜಾಸ್ತಿ ಇದೆ ಅಂತ ಹೇಳಿದರೆ ಇಲ್ಲಿ ಪ್ರಾಬಬಿಲಿಟಿ ಜಾಸ್ತಿ ಅಂತ ಹೇಳಿದರೆ ಇಲ್ಲಿ ನೀವು ನೆಕ್ಸ್ಟ್ ಡೇ ಪ್ರೈಸ್ ಆಕ್ಷನ್ಗೆ ಓಪನ್ ಮಾಡಿದಾಗ ತುಂಬ ಹೈ ಸೈಡಲ್ಲಿ ಕ್ಲೋಸ್ ಆಯಿತು ಬಟ್ ಇಲ್ಲಿ ಪ್ರೈಸ್ ಆಕ್ಷನ್ ಅಷ್ಟು ಇಂಪ್ರೆಸಿವ್ ಆಗಿಲ್ಲ ಮೇಲ್ಗಡೆಯಿಂದ ವಿಕ್ಗಳೆಲ್ಲ ಕ್ರಿಯೇಟ್ ಆಗಿದೆ ಕ್ಯಾಂಡ್ಲ್ಗಳು ಮೊಮೆಂಟಮ್ಮನ್ನು ಕಲ್ಕೊಂಡಿದೆ ಸೊ ಈ ರೀತಿ ನೀವು ಪ್ರೈಸ್ ಆ್ಯಕ್ಷನನ್ನು ಐಡೆಂಟಿಫೈ ಮಾಡಿಕೊಂಡು ಟ್ರೇಡನ್ನು ಮಾಡಬೇಕಾಗತ್ತೆ ಅದು ನಿಮಗೆ ಚಾರ್ಟನ್ನು ಅಬ್ಸರ್ವ್ ಮಾಡಿದ ನಂತರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋದಾಗೆ ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ ಗೊತ್ತಾಗುತ್ತೆ ನೆಕ್ಸ್ಟ್ ಬರುವಂತ ಕ್ಯಾಂಡ್ಲ್ ಡಾರ್ಕ್ ಕ್ಲೌಡ್ ಕವರ್ ಅಂತ ಕರಿತೀವಿ ಇದು ಕೂಡ ಬ್ಯಾರಿಷ್ ಕ್ಯಾಂಡ್ಲ್ ಅದೇ ರೀತಿ ಇದು ಕೂಡ ಎರಡು ಕ್ಯಾಂಡ್ಲ್ ಇರುವಂಥ ಒಂದು ಪ್ಯಾಟರ್ನ್ ಸೊ ಇದು ಬ್ಯಾರಿಶ್ ಕ್ಯಾಂಡ್ಲ್ ಆಗಿರೋದ್ರಿಂದ ಅಪ್ ಟ್ರೆಂಡ್ ಅಲ್ಲಿ ಕ್ರಿಯೇಟ್ ಆಗಬೇಕಾಗಿರುತ್ತೆ ಫಸ್ಟ್ ಕ್ಯಾಂಡಲ್ ಗ್ರೀನ್ ಇರುತ್ತೆ ನೆಕ್ಸ್ಟ್ ಡೇ ಏನಾಗುತ್ತೆ ಪ್ರೈಸ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗುತ್ತೆ ಗ್ಯಾಪ್ ಅಪ್ಪಲ್ಲಿ ಅಂತ ಹೇಳಿದರೆ ಈ ಕ್ಯಾಂಡ್ಲ್ಗಿಂತ ಈ ಕ್ಯಾಂಡ್ಲ್ನ ಕ್ಲೋಸ್ಗಿಂತ ತುಂಬಾ ಮೇಲೆ ಓಪನ್ ಆಗುತ್ತೆ ಸೊ ಮೇಲೆ ಓಪನ್ ಆದ ಪ್ರೈಸ್ ಮೇಲೆ ಮತ್ತೆ ಮೇಲೆ ಹೋಗಲಿಕ್ಕೆ ಫೇಲ್ ಆಗುತ್ತೆ ಆ ದಿನ ಕೆಳಗೆ ಬರುತ್ತೆ ಕೆಳಗೆ ಬರುತ್ತೆ ಎಲ್ಲಿವರೆಗೆ ಕೆಳಗೆ ಬರುತ್ತೆ ಅಂತ ಹೇಳಿದ್ರೆ ಈ ಕ್ಯಾಂಡ್ಲ್ನ ಅರ್ಧ ಬ ಬಾಡಿ ಏನಿದೆ ಅದರ ಅರ್ಧಕ್ಕಿಂತ ಕೆಳಗೆ ಬಂದು ಕ್ಲೋಸ್ ಆಗುತ್ತೆ ಸೊ ಇಲ್ಲಿ ವಿಕ್ಗಳು ಮ್ಯಾಟ್ರ್ ಆಗೋದಿಲ್ಲ ಈ ಕ್ಯಾಂಡ್ನ ಅರ್ಧಕ್ಕಿಂತ ಕೆಳಗೆ ಬಂದು ಈ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗತ್ತೆ ಸೊ ಇದು ಅಪ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುವಂಥ ಪ್ಯಾಟರ್ನ್ ಡಾರ್ಕ್ ಕ್ಲೌಡ್ ಕವರ್ ನೀವು ಇಲ್ಲಿ ನೋಡ್ಬೋದು ಪ್ರೈಸ್ ಮೇಲೆ ಹೋಗ್ತಾ ಇದೆ ಆ ದಿನವಷ್ಟೇ ಗ್ಯಾಪಪ್ಪಲ್ಲಿ ಓಪನ್ ಆಯಿತು ಅಲ್ಲಿ ಅಂದರೆ ಪ್ರೀವಿಯಸ್ ಡೇ ಹೈಕಿಂತ ಮೇಲೆ ಇಲ್ಲಿ ಓಪನ್ ಆಗುತ್ತೆ ಮೇಲೆ ಓಪನ್ ಆದಾಗ ಪ್ರೈಸ್ ಮೇಲೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ ಬಟ್ ಸೆಲ್ಲರ್ಗಳು ಪ್ರೈಸನ್ನು ಕೆಳಗೆ ಪುಷ್ ಮಾಡ್ತಾರೆ ಕೆಳಗೆ ಎಲ್ಲಿವರೆಗೆ ಪುಷ್ ಮಾಡ್ತಾರೆ ಅಂತ ಹೇಳಿದರೆ ಹಿಂದಿನ ದಿನದ ಕ್ಯಾಂಡ್ಲ್ನ ಅರ್ಧ ಭಾಗಕ್ಕಿಂತ ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ ಸೊ ಹೀಗೆ ಕ್ಲೋಸ್ ಆದ ನಂತರ ನಾವು ಇದನ್ನು ಬ್ಯಾರಿಷ್ ಕ್ಯಾಂಡಲ್ ಅಂತ ಕರಿತೀವಿ ನೆಕ್ಸ್ಟ್ ಈ ಹೈ ಏನಿದೆ ಇದನ್ನು ಕ್ರಾಸ್ ಮಾಡಲಿಕ್ಕೆ ಫೇಲ್ ಆದರೆ ನೆಕ್ಸ್ಟ್ ಪ್ರೈಸ್ ಆಕ್ಷನಲ್ಲಿ ಆ ಸ್ಟಾಕಲ್ಲಿ ಟ್ರೆಂಡ್ ರಿವರ್ಸ್ ಆಗುತ್ತೆ ಅಂತ ಇದು ಸಜೆಸ್ಟ್ ಮಾಡುತ್ತೆ ಸೊ ಇಲ್ಲಿ ಸಹ ಅಷ್ಟೇ ರಿವರ್ಸ್ ಆಗಿದೆ ಈ ಹೈಯನ್ನು ಕ್ರಾಸ್ ಮಾಡಲಿಕ್ಕೆ ಅದಕ್ಕೆ ಆಗಲಿಲ್ಲ ಸೊ ಟ್ರೆಂಡ್ ರಿವರ್ಸ್ ಆಗಿದೆ ಅದೇ ಚಾರ್ಟನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಸೊ ಡಾರ್ಕ್ ಕ್ಲೌಡ್ ಕವರ್ ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ನೆಕ್ಸ್ಟ್ ಡೇ ಈ ಲೋನ ಬ್ರೇಕ್ ಮಾಡೋದಿದ್ರು ಸಹ ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಬಟ್ ನಮ್ಮ ಸ್ಟಾಪ್ ಲಾಸ್ ಇಲ್ಲಿರಬೇಕಾಗತ್ತೆ ನಾವು ಪ್ರೈಸ್ ಆ್ಯಕ್ಷನ್ಗೆ ಈ ಲೋವನ್ನು ಬ್ರೇಕ್ ಮಾಡುವವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಆ ಲೋ ಬ್ರೇಕ್ ಆಗಿದೆ ಸೊ ಇಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಟ್ರೇಡನ್ನು ಇನಿಷಿಯೇಟ್ ಮಾಡ್ಬೋದು ಈ ಪಾಯಿಂಟನ್ನು ನಮ್ಮ ಸ್ಟಾಪ್ ಲಾಸ್ ಆಗಿಟ್ಕೊಂಡು ಶಾರ್ಟ್ ಟ್ರೇಡನ್ನು ನಾವು ಇನಿಷಿಯೇಟ್ ಮಾಡ್ಬೋದು ಶಾರ್ಟ್ ಟ್ರೇಡನ್ನು ಇನಿಷಿಯೇಟ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಸ್ಟಾಕ್ನ ಟ್ರೆಂಡ್ ರಿವರ್ಸ್ ಆಗಿರುವಂಥದ್ದು ಅದೇ ರೀತಿ ನಮಗೆ ಇಲ್ಲಿ ಸಹ ಸಿಗ್ನಲನ್ನು ಕೊಟ್ಟಿದೆ ಓವರ್ ಬಾಟ್ ಝೋನಿಂದ ಸೆಲ್ ಸಿಗ್ನಲ್ ಸಿಕ್ಕಿರುವಂಥದ್ದು ಹೀಗೆ ಪ್ಯಾಟರ್ನ್ ಕ್ರಿಯೇಟ್ ಆದ ನಂತರ ನಾವು ನೆಕ್ಸ್ಟ್ ಡೇನ ಪ್ರೈಸ್ ಆ್ಯಕ್ಷನನ್ನು ಅಬ್ಸರ್ವ್ ಮಾಡಿ ಅಲ್ಲಿ ನಮಗೆ ಮಲ್ಟಿಪಲ್ ನೆಗೆಟಿವ್ ಕನ್ಫರ್ಮೇಶನ್ ಸಿಕ್ಕಿದಾಗ ನಾವು ಶಾರ್ಟನ್ನು ಮಾಡ್ಬೋದು ನೆಕ್ಸ್ಟ್ ಬರುವಂಥದ್ದು ಪಿಯರ್ಸಿಂಗ್ ಪ್ಯಾಟರ್ನ್ ಅಂತ ಇದು ಡಾರ್ಕ್ ಕ್ಲೌಡ್ ಕವರ್ನ ಉಲ್ಟಾ ಪ್ಯಾಟರ್ನ್ ಇದು ಡೌನ್ ಟ್ರೆಂಡಲ್ಲಿ ಕ್ರಿಯೇಟ್ ಆಗುವಂಥ ಪ್ಯಾಟರ್ನ್ ಇಲ್ಲಿಯೂ ಅಷ್ಟೇ ಎರಡು ಕ್ಯಾಂಡ್ಲ್ನ ಪ್ಯಾಟರ್ನ್ ಇದು ಹಿಂದಿನ ದಿನದ ಕ್ಯಾಂಡ್ಲ್ ರೆಡ್ ಇರುತ್ತೆ ನೆಕ್ಸ್ಟ್ ಡೇ ಸೆಲ್ಲರ್ಗಳು ಪ್ರೈಸನ್ನು ಕೆಳಗೆ ಪುಷ್ ಮಾಡಿ ಪ್ರೈಸ್ ತುಂಬ ಲೋವರ್ ಲೆವೆಲಲ್ಲಿ ಓಪನ್ ಆಗುತ್ತೆ ಓಪನ್ ಆದಾಗ ಬೈಯರ್ಗಳು ಪ್ರೈಸನ್ನು ಕಂಟ್ರೋಲಿಗೆ ತಗೊಂಡು ಪ್ರೈಸನ್ನು ಮೇಲೆ ಪುಷ್ ಮಾಡ್ತಾರೆ ಸೊ ಆ ದಿನದ ಕ್ಲೋಸ್ ಎಲ್ಲಿ ಆಗುತ್ತೆ ಅಂತೇಳಿದ್ರೆ ಹಿಂದಿನ ದಿನದ ಬಾಡಿಯ ಅರ್ಧಕ್ಕಿಂತ ಮೇಲೆ ಹೋಗಿ ಅದು ಕ್ಲೋಸ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಪಿಯರ್ಸಿಂಗ್ ಪ್ಯಾಟರ್ನ್ ಸ್ಟಾಕ್ ಡೌನ್ ಬರ್ತಾ ಇತ್ತು ನೆಕ್ಸ್ಟ್ ಡೇ ಗ್ಯಾಪ್ ಡೌನಲ್ಲಿ ಓಪನ್ ಆಗುತ್ತೆ ಮೇಲೆ ಹೋಗುತ್ತೆ ಹಿಂದಿನ ದಿನದ ಬಾಡಿ ಅರ್ಧಕ್ಕಿಂತ ಹೆಚ್ಚು ಹೆಚ್ಚಿಗೆಯಲ್ಲಿ ಕ್ಲೋಸ್ ಆಗುತ್ತೆ ಸೊ ನೆಕ್ಸ್ಟ್ ಡೇನು ಅಷ್ಟೇ ಒಂದು ಬಿಗ್ ಗ್ರೀನ್ ಕ್ಯಾಂಡ್ಲನ್ನು ನೀವು ನೋಡ್ಬೋದು ಸೊ ಇದರ ಲಾಜಿಕ್ ಏನಪ್ಪಾ ಅಂತ ಹೇಳಿದರೆ ಸ್ಟಾಕ್ ಡೌನ್ ಬರ್ತಾ ಇದೆ ಸಡನ್ನಾಗಿ ಒಂದೇನು ಏನಾಗುತ್ತೆ ಸೆಲ್ಲರ್ಗಳು ಪ್ರೈಸನ್ನು ಕೆಳಗಡೆ ಓಪನ್ ಮಾಡಲಿಕ್ಕೆ ಸಕ್ಸಸ್ ಆಗ್ತಾರೆ ಕೆಳಗಡೆ ಪುಷ್ ಮಾಡ್ತಾರೆ ಬಟ್ ಅಲ್ಲಿ ಪುಷ್ ಮಾಡಲಿಕ್ಕಾಗಲ್ಲ ಬೈಯರ್ಗಳು ಕಂಟ್ರೋಲನ್ನು ತಗೊಳ್ತಾರೆ ಅಲ್ಲಿ ಪ್ರೈಸನ್ನು ಮೇಲೆ ಬಯರ್ಗಳು ತಗೊಂಡು ಹೋಗ್ತಾರೆ ಸೊ ಇದು ಏನು ಸಜೆಸ್ಟ್ ಮಾಡುತ್ತೆ ಅಲ್ಲಿ ಬೈಯರ್ ಕಂಟ್ರೋಲನ್ನು ತೊಗೊಂಡಿದ್ದಾರೆ ಅನ್ನೋದನ್ನು ಸಜೆಸ್ಟ್ ಮಾಡುತ್ತೆ ಸೊ ನಾವು ನೆಕ್ಸ್ಟ್ ಏನಾದರೂ ಪ್ರೈಸ್ ಆ್ಯಕ್ಷನ್ ಪಾಸಿಟಿವ್ ಕಡೆ ಇದ್ದರೆ ಸೊ ಅಲ್ಲಿ ಬೈಯರ್ಗಳು ಪ್ರೈಸನ್ನು ಕಂಟ್ರೋಲಿಗೆ ತಗೊಂಡ್ರು ಅಂತ ನಾವು ಹೇಳ್ಬೋದು ಸೊ ನೀವು ಇಲ್ಲಿ ನೋಡ್ಬೋದು ಅದೇ ಚಾರ್ಟನ್ನು ಸ್ಟೊಕ್ಯಾಸ್ಟಿಕ್ ಇಂಡಿಕೇಟ್ರು ಓವರ್ ಸೋಲ್ಡ್ ಝೋನಲ್ಲಿತ್ತು ಸ್ಟಾಕ್ ಕೆಳಗಡೆ ಬರ್ತಾ ಇತ್ತು ಆ ದಿನವೂ ಕೆಳಗಡೆ ಬಂತು ಬಟ್ ಬೈಯರ್ಗಳು ಅಟ್ ದ ಎಂಡ್ ಆಫ್ ದಿ ಡೇ ಸ್ಟಾಕನ್ನು ಮೇಲೆ ಕ್ಲೋಸ್ ಮಾಡ್ತಾರೆ ಸೊ ನಾವು ನೆಕ್ಸ್ಟ್ ಡೇ ಪ್ರೈಸ್ ಆ್ಯಕ್ಷನ್ಗೆ ಓಪನ್ ಮಾಡಬೇಕು ವೆಯ್ಟ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಡೇ ಕೂಡ ಒಂದು ದೊಡ್ಡದಾಗಿರುವ ಮೊಮೆಂಟಮ್ ಗ್ರೀನ್ ಕ್ಯಾಂಡಲ್ ಸೊ ಇಲ್ಲಿ ಸಹ ಅಷ್ಟೇ ವಾಲ್ಯೂಮನ್ನು ಕನ್ಫರ್ಮೇಷನ್ ತಗೊಂಡ್ರು ಅಷ್ಟೇ ಅದೇ ರೀತಿ ನಾವು ಇಂಡಿಕೇಟ್ರ್ ಕನ್ಫರ್ಮೇಷನನ್ನು ತಗೊಂಡು ಇಲ್ಲಿ ನಮಗೆ ಬೈ ಸಿಗ್ನಲ್ ಸಿಗ್ತಾ ಇದೆ ಸೊ ನಾವು ನೆಕ್ಸ್ಟ್ ಈ ಹೈಕಿಂತ ಮೇಲೆ ಕ್ಲೋಸ್ ಆದಾಗ ಬೈ ಮಾಡ್ಬೋದು ಬಟ್ ಇಲ್ಲಿ ಬೈ ಮಾಡಲಿಕ್ಕೆ ನಮಗೆ ತುಂಬ ಗ್ಯಾಪಪ್ ಆಗಿರೋದ್ರಿಂದ ಸೊ ನಮ್ಮ ರಿಸ್ಕ್ ರಿವಾರ್ಡ್ ರೇಷಿಯೋ ಅಷ್ಟು ಸೂಟ್ ಆಗೋದಿಲ್ಲ ಯಾಕಂದರೆ ಈ ಕ್ಯಾಂಡ್ಲ್ವರೆಗೆ ನಾವು ವೆಯ್ಟ್ ಮಾಡ್ತೀವಿ ಕನ್ಫರ್ಮೇಷನ್ಗೆ ಸೊ ನೆಕ್ಸ್ಟ್ ಡೇ ಬೈ ಮಾಡಬೇಕಂತ ಹೇಳಿದರೆ ಈ ಕ್ಯಾಂಡ್ಲ್ ಓಪನಲ್ಲಿ ಬೈ ಮಾಡಬೇಕಾಗತ್ತೆ ಸೊ ಆಗ ನಮ್ಮ ಸ್ಟಾಪ್ ಲಾಸ್ ಈ ಕ್ಯಾಂಡಲ್ನ ಲೋ ಅಲ್ಲಿರಬೇಕಾಗತ್ತೆ ಸ್ಟೋ ಸ್ಟಾಪ್ ಲಾಸ್ ತುಂಬ ದೊಡ್ಡದಿರಬೇಕು ದೊಡ್ಡದಾಗಿರುತ್ತೆ ಈ ಟೈ ಈ ಚಾರ್ಟಲ್ಲಿ ಬಟ್ ನಮ್ಮ ಪಾಸಿಬಲ್ ಟಾರ್ಗೆಟ್ ಇರುವಂಥದ್ದು ಈ ಹೈ ಆಗಿರೋದ್ರಿಂದ ಸೊ ರಿಸ್ಕ್ ರಿವಾರ್ಡ್ ಫೇವರ್ ಇಲ್ಲದೇ ಇದ್ದ ಸನ್ ಸಂದರ್ಭದಲ್ಲಿ ನಾವು ಅದನ್ನು ಟ್ರೇಡನ್ನು ಬೇಕಾದರೆ ಅವಾಯ್ಡ್ ಮಾಡ್ಬೋದು ಬಟ್ ಇಲ್ಲಿ ಈ ರೆಸಿಸ್ಟೆನ್ಸನ್ನು ಕ್ರಾಸ್ ಮಾಡಿ ಮೇಲೆ ಹೋಗಿದೆ ಬಟ್ ಅದು ನಮಗೆ ಮುಂಚೆನೇ ಗೊತ್ತಿರೋದಿಲ್ಲ ನಮ್ಮ ಫಸ್ಟ್ ಟಾರ್ಗೆಟ್ ಇರುವಂಥದ್ದು ಈ ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ ಸೊ ಇದೆಲ್ಲ ನೀವು ಚಾರ್ಟನ್ನು ಅಬ್ಸರ್ವ್ ಮಾಡಿದಾಗ ಪ್ರಾಕ್ಟೀಸ್ ಮಾಡಿದಾಗ ಇದೆಲ್ಲ ನೀವು ಕಲಿತಾ ಹೋಗ್ತೀರಿ ಸೊ ಯಾವ ಟ್ರೇಡನ್ನು ತೊಗೊಳ್ಬೇಕು ಎಲ್ಲೂ ರಿಸ್ಕ್ ರಿವಾರ್ಡ್ ಫೇವರ್ ಆಗಿದೆ ಅಂತ ನೀವು ನೋಡಿಕೊಂಡು ಟ್ರೇಡನ್ನು ಇನಿಷಿಯೇಟ್ ಮಾಡೋದು ಬೆಟರ್ ಆಗುತ್ತೆ ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ರಿವರ್ಸಲ್ ಪ್ಯಾಟರ್ನ್ಗಳನ್ನು ನೋಡೋಣ ಥ್ಯಾಂಕ್ ಯು